ನೀವು ಅಧೀಕ್ಷಕರಾಗಿದ್ರಲ್ಲ ಅದಕ್ಕೆ ಈ ಪ್ರಶ್ನೆ ಇಷ್ಟೆಲ್ಲ ಕೆಟ್ಟ ಬೆಳವಣಿಗೆಗಳು ಜೈಲಲ್ಲಿ ಇರೋದಾದ್ರೆ ಅಲ್ಲಿರೋ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ ಅಂತ ಸರ್ ಸರ್ ಈ ಕೆಟ್ಟ ಬೆಳಿಗ್ಗೆ ಇದು ಬೆಳವಣಿಗೆ ಅನ್ನೋದಕ್ಕಿಂತ ನಾವು ಏನು ಎಲ್ಲಿಗೆ ಸಾಕ್ತಿದೀವಿ ಈಗ ತುಂಬಾ ಟೆಕ್ನಿಕಲ್ ಯುಗ ಬಂದಿದೆ ನಾವು ಏನೇನೋ ಮಾಡಿ ಬಂದ್ ಮಾಡಿ ಅದನ್ನು ಹೆಂಗೆಂಗೋ ತಡಿಬೇಕು ಅಂದ್ರೂ ಕೂಡ ಆ ಥರ ಅವರು ನಮಗಿಂತ ತುಂಬಾ ಫಾರ್ವರ್ಡ್ ಆಗಿರ್ತಾರೆ ಕೈ ಸಹಾಯಕ ಅಧೀಕ್ಷಕರಾಗಿದ್ರಿ ಸರ್ ನೀವು ಅಧಿಕಾರಿಗಳ ಶಾಮೀಲದಿಷ್ಟೆಲ್ಲ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಸರ್ ಸರ್ ಅಧಿಕಾರಿಗಳು ಶಾಮೀಲಾಗಿರ್ತಾರೆ ಈಗ ಅದಕ್ಕೋಸ್ಕರ ಈಗ ನಿನ್ನೆ ಇನ್ವೆಸ್ಟಿಗೇಷನ್ ನಡೆದಿದೆ ಈಗ ಅದು ನಡೀತಾ ಇದೆ ಮೇಲ್ನೋಟಕ್ಕೆ ಏಳು ಜನ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ ಅವರು ಏಳು ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಇನ್ನು ಮುಂದೆ ಅದು ಇನ್ವೆಸ್ಟಿಗೇಷನ್ ಮುಂದುವರಿತಾ ಇದೆ ಸಸ್ಪೆಂಡ್ ಶಿಕ್ಷೆ ಅಂತನಾ ಸರ್ ಶಿಕ್ಷೆ ಅನ್ನೋದಕ್ಕಿಂತ ತಾತ್ಕಾಲಿಕವಾಗಿ ಅವ್ರಿಗೆ ನಿರ್ಬಂಧಿಸ್ತಾ ಇದ್ದಾರೆ ಯಾವುದೇ ಕೆಲಸಗಳನ್ನ ಮಾಡದೇ ಇರೋದಕ್ಕೆ ಅಂದರೂ ಶಿಕ್ಷೆ ಅಲ್ಲ ಅದು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಬೇರೆಯವರು ಎಚ್ಚೆತ್ಕೋಬೇಕು ಈ ಥರ ಎಲ್ಲ ಮಾಡಬಾರ್ದು ಜೈಲಿನಲ್ಲಿ ನಾವು ತುಂಬ ಫ್ರೀ ಆಗಿರಬಾರ್ದು ಅಲರ್ಟ್ ಆಗಿರಬೇಕು ಡ್ಯೂಟಿ ಮಾಡೋದಕ್ಕೆ ಅನ್ನೋದು ಒಂದು ಪಾಠ ಬಟ್ ಪಾಠ ಸರಿ ಸರ್ ಆದರೆ ಅಲ್ಲಿ ಕೂತೋ ರೀತಿ ಮಾತಾಡೋ ಒಂದು ಫೋಟೋ ಅಥವಾ ಒಂದು ವೀಡಿಯೋ ಒಳಗಡೆಯಿಂದ ಮಾಡಿ ಯಾವುದೋ ರೌಡಿ ಶೀಟರ್ ಜೊತೆ ಅಥವಾ ರೌಡಿಗಳ ಜೊತೆ ಮಾತಾಡೋದು ಸಾಕ್ಷಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಆ ವ್ಯಕ್ತಿಯ ಅಂದರೆ ಮೃತಪಟ್ಟಂತಹ ಅಥವಾ ಅಪರಾಧ ಕೃತ್ಯದಲ್ಲಿ ಒಳಗಾದಂತಹ ನೋವಿಗೆ ಒಳಗಾದಂತಹ ಕುಟುಂಬಸ್ಥರಿಗೆ ಒಂದು ಆತ್ಮಸ್ಥೈರ್ಯ ಕುಗ್ಸುತ್ತೆ ಅಂತ ಅನಿಸಲ್ವ ಸರ್ ಖಂಡಿತ ಖಂಡಿತ ಕುಗ್ಸುತ್ತೆ ಅವರಿಗೆ ಅಲ್ಲ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಜೈಲಿನಲ್ಲೂ ಈ ಥರ ಅಂತ ಆದರೆ ನಾವೀಗ ಅಧಿಕಾರಿಗಳು ರೌಂಡ್ಸ್ ಹೋಗ್ತೀವಿ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಒಳಗಡೆ ಬಂದರೂ ಕೂಡ ಅವ್ರು ಕೂತಿದ್ರೆ ಎದ್ದು ನಮ್ಗೆ ನಮಸ್ಕಾರ ಮಾಡ್ತಾರೆ ಅವರಿಗೆ ಚೇರು ಒಂದು ಒಂದು ಚೇರ್ ಅಥವಾ ಅಲ್ಲಿ ತುಂಬ ಜನ ಹತ್ತನ್ನೆರಡು ಜನ ನಮ್ಮ ಪೊಲೀಸ್ನವರು ಡ್ಯೂಟಿಗೆ ಡ್ಯೂಟಿಗೆ ಹಾಕಿರ್ತಾರೆ ಆ ಚೇರ್ಗಳನ್ನ ಡ್ಯೂಟಿಗೆ ಹಾಕಿರೋ ಚೇರ್ಗಳ್ನ ಅವರು ಎತ್ಕೊಂಡು ಕೂತಿರ್ಬೋದು ಯಾಕಂದರೆ ಈಗ ಹತ್ತನ್ನೆರಡು ಜನ ಪೊಲೀಸ್ಗಳ್ನ ಆಯಾ ಸೆಲ್ನಲ್ಲಿ ಇರ್ತಾರೆ ಅದು ಆ ಚೇರ್ಗಳನ್ನೆಲ್ಲ ಕಳಿಸಿ ಕರೆಸಿ ಕುಣಿಸ್ಕೊಂಡು ಮಾತಾಡಿರ್ಬೋದು ಹರಟೆ ಮಾಡಿರ್ಬೋದು ಆದರೆ ಅದನ್ನು ಅಲ್ಲಿ ಆ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಒಬ್ಬ ಅಧಿಕಾರಿಗಳು ಅದನ್ನು ಅಲೋ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಈಗ ಕೊಠಡಿ ಒಳಗಡೆ ಸರ್ ಅಂದರೆ ವಿಚಾರಣೆ ಕೈದಿ ಕೊಠಡಿ ಒಳಗಡೆ ಏನೇನೆಲ್ಲ ಸಿಗ್ತದೆ ಸರ್ ಸರ್ ಅಲ್ಲಿ ಈಗ ಮಾನವ ಹಕ್ಕು ಇದು ಬಂದ ಮೇಲೆ ಒಂದು ಟಿ ವಿ ಇದೆ ಟಿ ವಿ ಅಂತೂ ಎಲ್ಲ ಈಗ ನೀವು ಏನೇ ಒಂದು ನ್ಯೂಸು ನಿಮ್ಮ ನ್ಯೂಸ್ ಎಲ್ಲ ಅವ್ರು ಆರಾಮ್ಸೆ ನೋಡ್ತಾ ಇದ್ದಾರೆ ಎಲ್ಲ ಮೊದಲೆಲ್ಲ ಯಾವುದೇ ಚಾನೆಲ್ಗಳು ಹಾಕ್ತಿರ್ಲಿಲ್ಲ ಈಗ ಯಾವ ಚಾನೆಲ್ ಬೇಕಾದರೂ ಹಾಕ್ಕೊಂಡು ನೋಡಬಹುದು ಓಕೆ ಸೊ ಅದು ಬಿಟ್ಟರೆ ಅವರು ಮಲ್ಕೊಳ್ಳೋದಕ್ಕೆ ಅವ್ರದ್ದು ಸ್ವಂತ ಬೆಡ್ ಹಾಸಿಗೆ ಏನೋ ತಂದಿರ್ತಾರೆ ಹಾಸಿಗೆ ಅಂದರೆ ನಾವು ಕಾರ್ಪೆಟ್ ಕೊಟ್ಟಿರ್ತೀವಿ ಅಥವಾ ಬೆಡ್ಶೀಟ್ ಕೊಟ್ಟಿರ್ತೀವಿ ಅಥವಾ ಪಿಲ್ಲೋ ಕೊಟ್ಟಿರ್ತೀವಿ ಬಕೆಟ್ಸ್ಗಳಿದೆ ಅವ್ರದ್ದು ಊಟ ತೀಟಿ ಬಟ್ಟೆಗಳಿರ್ತವೆ ಅಷ್ಟಿರ್ತದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ